ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಬಿಗ್ ಗಬ್ಡೆ ಅಂತ ಹೇಳಬಹುದು ಫ್ರೆಂಡ್ಸ್ ಯಾಕಂದರೆ ಪಿ ಎಮ್ ಕಿಸಾನ್ ಪಲಾರ್ಗೆ ಒಂದು ಸಂತತ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳೋದು ಫ್ರೆಂಡ್ಸ್ ಯಾಕಂದರೆ ಪಿ ಎಮ್ ಕಿಸಾನ್ ಫಲಾರ್ಮಗೆ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಪಲರ್ಮಿಗೆ ಒಂದು ಸಂತದ ಸುದ್ದಿ ಅಂತ ಹೇಳಬಹುದು ಫ್ರೆಂಡ್ಸ್ ಕಂಪ್ಲೀಟಾಗಿ ಈ ವಿಡಿಯೋ ತಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಿ ಅಂತ ಕೊಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಪಿ ಕಿಸಾನ್ ಹಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಏಪ್ರಿಲ್ ತಿಂಗಳಿಂದ ನಿಮ್ಮ ರೈತರ ಖಾತೆಗೆ ಬರೋದು ಎರಡು ಸಾವಿರ ರೂಪಾಯಿ ಹೆಚ್ಚಾಗುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಅಂತ ಕೊಡಲಾಗುತ್ತೆ ಮೊದಲಲ್ಲ ಫ್ರೆಂಡ್ಸ್ ಈಗ ಏಪ್ರಿಲ್ನಿಂದ ಹೊಸ ಪಿ ಎಮ್ ಕಿಸಾನ್ ಅಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಿ ಕಿಸಾನ್ ಹಣವು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ರೈತರಿಗೆ ಭರ್ಜರಿ ಗಿಫ್ಟ್ ನೀಡಲಿದೆ ಎಂದು ಎನ್ನಲಾಗುತ್ತಿದೆ ಫ್ರೆಂಡ್ಸ್ ರೈತರ ಪಿ ಕಿಸಾನ್ ನಿಧಿ ಯೋಜನೆಯ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಹಣಕಾಸು ಸಚಿವರ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಿಸಬಹುದು ಎಂದು ಅಂದಾಜಿಸಲಾಗಿದೆ ಫೆಂಡ್ಸ ಅಂದರೆ ಬಜೆಟ್ನಲ್ಲಿ ಅಂದರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಗಿಫ್ಟ್ ರೈತರಿಗೆ ನೀಡಲಿದೆ ಎಂದು ಹೇಳಿ ಫ್ರೆಂಡ್ಸ್ ಯಾಕಂದರೆ ಪಿ ಎಂ ಕಿಸಾನ್ ಮೊತ್ತವನ್ನು ಹೆಚ್ಚೆಲ್ಲ ಮಾಡಲಾಗುತ್ತದೆ ಎಂದು ಅಂದಾಜಿನ ಮೇಲೆ ಹೇಳಬಹುದು ಫ್ರೆಂಡ್ಸ್ ಯಾಕಂದರೆ ಪಿ ಎಂ ಕಿಸಾನ್ ನೋಡ್ಬೋದು ಫ್ರೆಂಡ್ಸ್ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಅಂತೆ ನೀಡಲಾಗುತ್ತೆ ಫ್ರೆಂಡ್ಸ್ ಆದ ಮೊತ್ತವನ್ನು ಹೆಚ್ಚಿಸಬಹುದು ಅಂತ ಅಂದರೆ ಹಣವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಈ ಬಜೆಟ್ನಲ್ಲಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಇತ್ತೀಚೆಗೆ ಪ್ರಧಾನಮಂತ್ರಿ ಕಿಸಾನ್ ಸಂಬಂಧಿ ಯೋಜನೆಯಲ್ಲಿ ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಹದಿಮೂರು ಕಂತಿನ ಯಾವಾಗ ಬರುತ್ತೆ ರೈತರಿಗೆ ಕಾದು ಕುಂಚಿದ್ದಾರೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ರೈತರಿಗೆ ನೆರವಿಗೆ ಕೇಂದ್ರ ಸರ್ಕಾರವು ಅನೇಕ ಯೋಜನೆಗಳನ್ನು ರೂಪಿಸಿ ಆರ್ಥಿಕ ನೆರವಿಗೆ ಜೊತೆಗೆ ರಸಗೊಬ್ಬರ ಪೂರೈಕೆ ಮಾಡಿ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಫ್ರೆಂಡ್ಸ್ ಈಗಾಗಲೇ ಎಂಟು ಪಾಯಿಂಟ್ ನಲವತ್ತೆರಡು ಕೋಟಿ ರೈತರು ಪಿಎಂ ಕಿಸಾನ್ ಯೋಜನೆ ಲಾಭವನ್ನು ಪಡೆದಿದ್ದಾರೆ ಫ್ರೆಂಡ್ಸ್ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಂಬರುವ ಬಜೆಟ್ ಮೇಲೆ ರೈತರು ಜೊತೆಗೆ ಉದ್ಯೋಗಸ್ಥರ ಹೆಚ್ಚಿನ ನಿರೀಕ್ಷೆ ಇಟ್ಟಿದ್ದು ಮಿತ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಎಲ್ಲರೂ ಗಮನ ಕೇಂದ್ರೀಕೃತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆಯಲ್ಲಿ ಗಮನ ಸೆಳೆದಿಟ್ಟುಕೊಂಡು ಸರ್ಕಾರವು ಅನೇಕ ಜನರೂಪ ಭರವಸೆಗಳನ್ನು ನೀಡುವ ನಿರೀಕ್ಷೆ ಇದೆ ಫೆಂಡ್ಸ ಎಂಬ ಮಾತುಗಳು ಕೇಳಿ ಬಂದಿವೆ ಪೆಣ್ಸ ಅಂದರೆ ಬೀಜ ಮತ್ತು ರಸಗೊಬ್ಬರ ಮೇಲೆ ನಿರಂತರವಾಗಿ ಏರಿಕೆ ಕಂಡು ಬರುತ್ತಿರುವ ಹಿನ್ನೆಲೆ ಪಿ ಎಂ ಕಿಸಾನ್ ಮತವನ್ನು ಏರಿಕೆ ಮಾಡಲ ಮಾಡುತ್ತೇವೆ ಎಂದು ಅಂದಾಜಿನ ಮೇಲೆ ಹೇಳಿದ್ದಾರೆ ಫೆಂಡ್ಸ ನೋಡಿ ಫ್ರೆಂಡ್ಸ್ ರೈತರಿಗೆ ಏಪ್ರಿಲ್ನಲ್ಲಿ ತಿಂಗಳಲ್ಲಿ ಜಾರಿಗೆ ಬರುವುದಂತ ಹೇಳಿದ್ದಾರೆ ಫೆಂಡ್ಸ ಒಂದು ಅಂದಾಜಿನ ಮೇಲೆ ಹೇಗಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಲ್ಲಿವರೆಗೆ ರೈತರ ಮೂರು ಕಂತುಗಳಲ್ಲಿ ಹಣ ಕೂಡ ಬಿಡುಗಡೆ ಮಾಡಲಾಗುತ್ತಿತ್ತು ಫ್ರೆಂಡ್ಸ್ ಆದರೆ ಇದನ್ನು ನಾಲ್ಕು ಕಂತುಗಳಿಗೆ ಏರಿಸುವ ಸಾಧ್ಯತೆಗಳೇ ಇವೆ ಅಂತ ಹೇಳುವುದು ಫ್ರೆಂಡ್ಸ್ ಅಂದರೆ ರೈತರಿಗೆ ಖಾತೆಗೆ ಮೂರು ಕಂತಗಳ ಹಣ ಕೂಡ ಎರಡು ಸಾವಿರ ರೂಪಾಯಿ ಅಂತ ಬಿಡುಗಡೆ ಮಾಡಲಾಗಿತ್ತು ಫ್ರೆಂಡ್ಸ್ ಒಂದು ವರ್ಷಕ್ಕಲ್ಲಿ ಈಗ ಅದನ್ನು ನಾಲ್ಕು ಕಂತುಗಳಲ್ಲಿ ಏರಿಸುವ ಸಾಧ್ಯತೆ ಇದೆ ಅಂತ ಹೇಳೋದು ಫ್ರೆಂಡ್ಸ್ ಈ ಬಜೆಟ್ನಲ್ಲಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ರೈತರಾಗಿದ್ದರೆ ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಫ್ರೆಂಡ್ಸ್ ಅಂದರೆ ಎರಡು ಸಾವಿರ ರೂಪಾಯಿ ವರ್ಗಾಯಿಸುವ ಮೊತ್ತವನ್ನು ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಅಂತೆ ಹೆಚ್ಚು ಮಾಡಲಾಗುತ್ತೆ ಎಂದು ಅಂದಾಜಿನ ಮೇಲೆ ಹೇಳಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ರೈತರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಹೇಳಲಾಗುತ್ತಿದೆ ಫ್ರೆಂಡ್ಸ್ ರೈತರ ಪಿ ಎಂ ಕಿಸಾನ್ ಯೋಜನೆಯ ಮೊತ್ತವನ್ನು ಹೆಚ್ಚುವ ಬಗ್ಗೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಿಸಬಹುದೆಂದು ಎನ್ನಲಾಗುತ್ತಿದೆ ಫ್ರೆಂಡ್ಸ್ ಅಂದರೆ ಸಾಧ್ಯವಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಯಾಕಂದರೆ ಘೋಷಿಸಲಾಗುವುದು ಎಂದು ಎನ್ನಲಾಗುತ್ತಿದೆ ಫ್ರೆಂಡ್ಸ್ ಅಂದರೆ ನಿರ್ಮಲ ಸಿದ ಈ ಬಜೆಟ್ನಲ್ಲಿ ರೈತರಿಗೆ ಒಂದು ಸಂತ ಸುದ್ದಿ ನೀಡಬಹುದು ಎಂದು ಎನ್ನಲಾಗುತ್ತಿದೆ ಫೆನ್ಸಾ ಪಿ ಎಂ ಕಿಸಾನ್ ಯೋಜನೆ ಯೋಜನೆ ರೈತರ ಪ್ರಸ್ತುತ ವರ್ಷಕ್ಕೆ ಆರು ನೋಡಿ ಫ್ರೆಂಡ್ಸ್ ಇಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತ ನೀಡಲಾಗುತ್ತಿತ್ತು ಪೆನ್ಸನ್ ಮೊ ಮೊದಲೆಲ್ಲ ಈ ಮೊತ್ತವನ್ನು ಮೂರು ಕಂತಗಳಲ್ಲಿ ರೈತರ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು ಆದರೆ ಈ ಬಜೆಟ್ನಲ್ಲಿ ಈ ಮೊತ್ತವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಅಂತ ರೈತರ ಅಂದಾಜಿನ ಮೇಲೆ ಹೇಳಿದ್ದಾರೆ ಹೇಳ್ತಾರೆ ಫ್ರೆಂಡ್ಸ್ ಅಂದರೆ ರೈತರಿಗೆ ಮೂರು ಮೂರು ಕಂತ ಹಣ ಬಿಡುಗಡೆ ಮಾಡ್ತಿದ್ದರು ಫ್ರೆಂಡ್ಸ್ ಈ ವರ್ಷ ಅಂದರೆ ಮುಂದಿನ ಏಪ್ರಿಲಲ್ಲಿ ಬರುವ ಬಜೆಟ್ನಲ್ಲಿ ಫ್ರೆಂಡ್ಸ್ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರ್ಕಾರವು ಈ ತೀರ್ಮಾನ ಕೈಗೊಳ್ಳಲಿದೆ ಎಂದು ಅಂದಾಜಿನ ಮೇಲೆ ಹೇಳಲಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ವಿಡಿಯೋನೂ ಪಿ ಎಂ ಪಲಾಮಿ ಶೇರ್ ಮಾಡಿ ನಮ್ಮ ವೀಡಿಯೋ ಫಸ್ಟ ಮಾಡಿ ಸಬ್ಕ್ರೈಬ್ ಪಕ್ಕೋ ಬೆಲ್ಯಾಕಿ ನಾವು ಯಾವ ಥರ ಪಿ ಎಮ್ ಕಿಸಾನ್ ಬಗ್ಗೆ ಏನು ಅಪ್ಡೇಟ್ ಬಂದರೂ ನಿಮಗೆ ಮೊದಲು ವೀಡಿಯೋ ಮಾಡಿ ತೀರಿಸು ಫ್ರೆಂಡ್ಸ್ ವೀಡಿಯೋನಿಗೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್